ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ನಮ್ಮಮ್ಮ ಟಾರ್ಚರ್ ಕಟ್ಬಿಟ್ಟು ಏನಾದರೂ ಸ್ವೀಟ್ ಮಾಡುವಂತೀವಿ. ಮಸಾಲ ಪೂರಿ ಸ್ವೀಟ್ ಅಲ್ಲ, ಆಗಲಿ ಆ ಪಾನಿಪುರಿ ಇದಲ್ಲ, ಮಸಾಲ ತಗೊಳ್ತೀನಿ. ಹಾಫ್ ಸ್ಪೂನ್, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಡಿ. ನನ್ನ ಪ್ರಕಾರ ಇಷ್ಟು ಅರಿಶಿನ, ಇಷ್ಟು ಜೀರಿಗೆ, ಒಂದು ಇಷ್ಟು. ನೆಕ್ಸ್ಟ್ ಏನು ನೋಡಿ, ಕಡಿಮೆ ಹಾಕಿ ಸ್ವಲ್ಪ. ಒನ್ ಫುಲ್ ಸ್ಪೂನ್, ನಾನು ಅರ್ಧ ಅರ್ಧ ನೆಕ್ಸ್ಟ್ ಕೊತ್ತಂಬರಿ ಇಷ್ಟು ಹಾಕ್ತೀನಿ. ಬೇಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಆಗಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಹಂಗೆ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದು, ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ಒಂದು ಹಾಫ್ ಸ್ಪೂನ್ ಮುಚ್ಚಿಡಿ, ಇಲ್ಲಾಂದ್ರೆ ಬಿದ್ದೋಗುತ್ತೆ. ಸ್ವಲ್ಪ ಹುಷಾರು. ಹಿಟ್ಟು ತುಂಬ ಮೃದು ಅನ್ಸುತ್ತೆ, ಮೃದು ಮೃದು ಒಂದು ಸ್ವಲ್ಪ ತಾರ್ಮೇಲೆ ಇನ್ನು 20 ಮಿನಿಟ್ಸ್ ಕ್ಲೋಸ್ ಮಾಡಿ ಮೇಲೆ ಲಿಡ್ ಏನಾದ್ರೂ ಹಾಕ್ಬಿಟ್ಟು ಇಟ್ಟಾದ್ಮೇಲೆ ಅಲ್ಲಿ
20 ಮಿನಿಟ್ಸ್ ಆಯಿತು ನೀರು ತೆಗ್ದಿದ್ದೀನಿ. ಪೂರಿ ಮಾಡ್ತಾರೆ ಅಲ್ವಾ, ಇದು ಈ ಥರದ್ದಿರುತ್ತೆ. ಸೊ ನೀರು ಒಳಗಡೆ ಹಾಕ್ಬಿಟ್ಟು ಆಯಿಲ್ ಹಾಕೋದು ಮರ್ತೋಗ್ಬಿಡಿ, ಇಲ್ಲಾಂದ್ರೆ ಅಲ್ಲ ಎಷ್ಟು ಅಕ್ಕ ಹೋಗುತ್ತೆ. ಸೊ ಎವ್ರಿ ಒನ್ ಬ್ರೌನ್ ಬೌಲ್ ಮಾಡ್ಬಿಟ್ಟು ಪೂರಿ ಜೊತೆ ಆಲೂ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ನೋಡ್ಬಿಡ ಕ್ಯಾಮ್ರಾ ನೋಡಿ. ನನ್ನ ಫೇವ್ರೆಟ್ ಪೂರಿ, ಅಲ್ಲಿ ಮಸಾಲೆ ಪೂರಿ ಅಂದ್ರೆ ಇನ್ನು ಫೇವ್ರೆಟ್ ನಂದು. ಸ್ವೀಟ್ ಅಲ್ಲಿ ಏನಿಷ್ಟ ನಿಮ್ಗೆ? ನಂಗೆ ಸ್ವೀಟ್ ಅಲ್ಲಿ ಏನಿಷ್ಟ ಅಂದ್ರೆ ಗುಲಾಬ್ ಜಾಮೂನ್, ಜಿಲೇಬಿ ಆ ಥರದ. ನಿಮ್ಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ? 500. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಫ್ರೆಂಡ್ ಯಾರು? ಅಯ್ಯೋ, ಮತ್ತೆ ಮನೆಯಲ್ಲಿ? ರೆಡಿ ಒಂದು ಪೂರಿ ರೆಡಿ ಆಗೋಯ್ತು. ಸೊ ಒಂಥರ ನೀವು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಿ ಮಾಡಬೇಕು. ನಿಮ್ಗೆ ಯಾವ ಆಯಿಲ್ ಬೇಕೋ ಅದು ಯೂಸ್ ಮಾಡಿ, ಆ ಥರ ಏನಿಲ್ಲ. ಕೊಕೊನಟ್ ಆಯಿಲೇ ಯೂಸ್ ಮಾಡಬೇಕು. ಗ್ರೇವಿ ಇಸ್ ರೆಡಿ. ನಮ್ಮಮ್ಮ ಆಲ್ರೆಡಿ ಮಾಡ್ತಿದ್ರು ನಾನು ಇದು ಈ ಡ್ರೆಸ್ ಮಾಡಿದ್ರೆ. ಸೊ ನಮ್ಮ
ನೋಡಿ ನಾನು ಮಾಡ್ಬಿಟ್ಟಿದ್ದೀನಿ ಫೈನಲಿ. ಸೊ ಜಸ್ಟ್ ನಾನು ನೋಡೋಣ. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಿರೋದು. ತುಂಬ ಬಿಸಿ ಇದೆ, ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಏನಾದರೂ ಕರೆಕ್ಟಾಗಿ ಬಂದರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.